ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಭಿವೃದ್ಧಿಗೆ ಕಂಟಕ ಅಂತ ಹೇಳ್ತಾ ಇದ್ದೀವಿ, ಯಾವ ರೀತಿಯಾಗಿ ಕಂಟಕ ಆಗುತ್ತೆ ಅನ್ನೋದನ್ನು ಕೂಡ ನಾವು ಮಾತನಾಡಬೇಕಾಗತ್ತೆ. ಗೋವರ್ಧನ್ ಸಿಂಗ್ ಅವರು ಕೂಡ ಮತ್ತೆ ಜಾಯ್ನ್ ಆಗಿದ್ದಾರೆ. ಗೋವಿಂದ ಸ್ವಾಮಿ ಅವರೇ, ಅವ್ರು ಹೇಳ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಆಗುತ್ತೆ, ಏನು ಸಮಸ್ಯೆ ಆಗಲ್ಲ, ನೀವು ಹುಟ್ಟಾಗ್ತಾ ಇದ್ದೀರಾ ಅಷ್ಟೇ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ಬರ್ತಾ ಇದೆ. ಏನು ಸಮಸ್ಯೆ ಆಗುತ್ತೆ ಪ್ರಾಕ್ಟಿಕಲ್ ಆಗಿ? ನಮ್ಮಲ್ಲಿ ಸಾಮಾನ್ಯವಾಗಿ ಈಗ ಹೇಳ್ತಾರೆ, ಚಿಂತಕರು ಇದು ಪ್ರಗತಿಪರ ವಿರೋಧ ಮಾತಾಡ್ತಾರೆ, ಸಾಹಿತಿಗಳು ವಿರೋಧ ಮಾತಾಡ್ತಾರೆ ಅಂತ. ನಾನು ಹೇಳ್ತೀನಿ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಒಂದು ನಾಟಕ ಕೊಡ್ತು ಅಂತಿಗೊನೆ ಅಂತ, ಗ್ರೀಕ್ ನಾಟಕ. ಅದನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಅದನ್ನು ಸ್ಟಡಿ ಮಾಡುವಾಗ ಸಿಕ್ಕಿದ್ರಿಂದ ತಗೊಂಡಿದ್ರು. ಅಂದರೆ 30 ಅವರು ಹೇಳಿದ್ದಾರೆ, ಸಂವಿಧಾನದಲ್ಲಿ ನನಗೆ ಬಹಳ ಪ್ರಿಯವಾದ ಒಂದು ಆರ್ಟಿಕಲ್ ಅಂದರೆ ಆರ್ಟಿಕಲ್ 32, ಅದು ಮೂಲಭೂತ ಹಕ್ಕುಗಳು ಅಂದರೆ ಎಲ್ರಿಗೂ ಅದು ರಕ್ಷಣೆಯನ್ನು ಒದಗಿಸುತ್ತೆ ಅನ್ನೋವಂಥ ಕಾರಣಕ್ಕೆ ಬಾಬಾ ಸಾಹೇಬರು ಅದನ್ನು ಹೇಳಿರೋದು. ಹಾಗಾಗಿ ನಾನಲ್ಲಿ ಆ ಹಕ್ಕುಗಳು ಅಂದ ತಕ್ಷಣ ನಮ್ಗೆ ಎಲ್ಲ ರೀತಿಯ ಹಕ್ಕುಗಳು ಎಲ್ರಿಗೂ ಇರುತ್ತೆ. ನಾವು ಈ ಜಾತೀಯತೆ ಇರ್ಬೋದು, ಅಲ್ಪಸಂಖ್ಯಾತರು, ದಲಿತರು, ಇವತ್ತಿಗೂ ಅಲೆಮಾರಿಗಳ ಜನ ಭಿಕ್ಷೆ ಬೇಡಿ ಬದುಕ್ತಾ ಇದ್ದಾರೆ. ಅವ್ರಿಗೆ ನಿಗಮ ಇಲ್ಲ, ಒಂದು ಏನಿಲ್ಲ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆ ಈಗ ದಕ್ಕಲಿಗರು ದಲಿತರ ಮನೆಗೆ ಸೇರಿಸ್ಕೊಳ್ಳಲ್ಲ ಅವ್ರನ್ನ, ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರು, ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನಾವು? ಆದರೆ ನಮಗೆ ಅದೆಲ್ಲ ಬೇಕಾಗಿಲ್ಲ, ಅವ್ರ ಮಕ್ಕಳ ಶಿಕ್ಷಣದ ಬಗ್ಗೆ ನಾವು ಮಾತಾಡಲ್ಲ. ಪ್ರಗತಿ ಅಂದರೆ ಏನು? ಹಂಗಾರೆ ರಾಜಕೀಯ ಮಾಡೋದೇ ಪ್ರಗತಿ ಅನ್ನೋದಾದ್ರೆ ಎಲ್ಲರೂ ಮಾಡ್ಬೋದಲ್ಲ ರಾಜಕೀಯ. ಈಗ 108 ರಾಜಕೀಯ ಪಕ್ಷಗಳಿದೆ, ಅವರೆಲ್ಲರೂ ಇದನ್ನೇ ಮಾಡ್ತಾ ಇದ್ದಾರೆ. ನಾವೇನು ತಿನ್ನಬೇಕು, ಏನು ಬದುಕಬೇಕು, ನಮ್ಮ ಮಕ್ಕಳಿಗೆ ಏನು ಎಜುಕೇಷನ್ ಕೊಡಬೇಕು, ಎಂಥ ಭವಿಷ್ಯ ಕೊಡಬೇಕು ಅನ್ನೋದು ನಮ್ಮ ಮುಂದೆ ಪ್ರಶ್ನೆ ಬರುತ್ತೆ. ಹಾಗಾಗಿ ಚಿಂತಕರು ಸಾಮಾನ್ಯವಾಗಿ ಎಲ್ಲರೂ ಜೀವ ಇರೋವಂಥ ಪ್ರಾಣಿ ಪಕ್ಷಿಗಳಿರ್ಬೋದು, ಮನುಷ್ಯರಿರ್ಬೋದು, ಜೀವಪರವಾಗಿ ಪರಿಸರದ ಪರವಾಗಿ ಎಲ್ಲರೂ ಚೆನ್ನಾಗಿರೋಣ ಅಂತ ಮಾತಾಡ್ತಾರೆ. ಅದನ್ನು ತಪ್ಪು ಅನ್ನೋದಾದರೆ, ಅವರು ಮಾತಾಡಬಾರ್ದು ಅನ್ನೋದಾದರೆ ಮತ್ತೆ ಏನು ಉಳ್ಕೊಳ್ಳುತ್ತೆ ಅನ್ನೋದು ನಮಗೆ ಬಹಳ ಗಂಭೀರವಾದ ವಿಷಯ. ರಾಜಕೀಯ ಮಾಡೋಣ ಬೇಡ ಅಂತಲ್ಲ, ಎಲೆಕ್ಷನ್ ಟೈಮಲ್ಲಿ ಮಾಡೋಣ ಬಿಡಿ, ನಾವು ನಾವಾ ನೀವ ಅಂತ ಮಾಡೋಣ, ಎಲ್ಲರೂ ಮಾಡೋಣ. ರಾಜಕೀಯ ಆದಮೇಲೆ ಮಂತ್ರಿಗಳಾದ್ಮೇಲೂ ಮತ್ತೆ ಯಾಕೆ ರಾಜಕೀಯ ಬೇಕು ನಮಗೆ? ಜನರ ಕೆಲಸ ಮಾಡೋಣ. ಮೇಡಮ್, ತೆಲಂಗಾಣ ಮಿನಿಸ್ಟ್ರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಂದು ಟ್ವಿಟ್ಟರ್ಗೆ, ತೆಲಂಗಾಣ ಎಲ್ಲ ಇಂಡಿಯನ್ ಕಂಪ್ನೀಸು ಕರ್ನಾಟಕದಲ್ಲಿ ಏನಿದ್ದಾರೆ, ಫಾರಿನ್ ಕಂಪ್ನೀಸು ಇಂಡಿಯನ್ ಎಲ್ಲ ನಮ್ಮ ಹತ್ರ ಬನ್ನಿ ಸ್ಟಾರ್ಟಪ್ಸ್ ಎಲ್ಲ ಅಂತ. ಅದೇ ರೀತಿ ತಮಿಳ್ನಾಡುನಲ್ಲಿ ಅವರು ಮಿನಿಸ್ಟರ್ ಕರೆದಿದ್ದಾರೆ. ಸಿ, ಇವ್ರಿಗೆಲ್ಲರಿಗೂ ಫಸ್ಟು ಕರ್ನಾಟಕ ಅಂದರೆ ಬೆಂಗಳೂರು ಅಂದರೆ ಏನು ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರು ಅಂತ ಹೇಳಿದ್ರೆ ಸ್ಟಾರ್ಟಪ್ ಕ್ಯಾಪಿಟಲ್ಲು, ಮತ್ತು ನೆಕ್ಸ್ಟು ಜನ್ರೇಷನ್ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿನಲ್ಲಿ ನಾವು ಮಾಡುವಂಥ ರಿಸರ್ಚು ವರ್ಲ್ಡಲ್ಲಿ ಯಾರೂ ಮಾಡಲ್ಲ. ಅಮೇರಿಕಾದ ಅಧ್ಯಕ್ಷರಾದಂಥ ಒಬಾಮಾ ಅವರು, ಅಯ್ಯೋ ನಮ್ಮ ಜಾಬ್ಸ್ ಎಲ್ಲ ಬೆಂಗಳೂರು ಆಗ್ಬಿಡ್ತು ಅಂತ ಹೇಳ್ತಿದ್ರು. ಅದೇ ದಟ್ ಈಸ್ ದ ಇಂಟರ್ನಲ್ ಕೆಪಬಿಲಿಟಿ ಆಫ್ ಬ್ಯಾಂಗ್ಳೂರ್. ಈಗ ಸ್ಯಾಮ್ಸಂಗು, ಎಲ್ ಜಿ, ಆ್ಯಪಲ್ಲು, ಮೈಕ್ರೋಸಾಫ್ಟ್ ಇರ್ಬೋದು, ಅಥವಾ ಯಾವುದೇ ಒಂದು ಫಾರ್ಚೂನ್ 500 ಕಂಪ್ನೀಸ್ ತೊಗೊಂಡಾಗ ಎಲ್ಲರ ಒಂದು R&D ಸೆಂಟರ್ಸು ಅವೆಲ್ಲವೂ ಕೂಡ ಬೆಂಗಳೂರಿನಲ್ಲಿದೆ. ಇದ್ರ ಜೊತೆಯಲ್ಲಿ BPO ಇರ್ಬೋದು, ಅಥವಾ KPO ನಾಲೆಡ್ಜ್ ಸೆಂಟರ್ ಇರ್ಬೋದು, ಅಥವಾ ಬಯೋಟೆಕ್ನಾಲಜಿ ಸೆಂಟರ್ಸ್ ಇರ್ಬೋದು. ಸಿ, ಈ ಕಟ್ಟಿಂಗ್ ಎಡ್ ಟೆಕ್ನಾಲಜಿನ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಫಾರ್ ಎಕ್ಸಾಂಪಲ್, ಪುಣೆ ಇದೆ, ಅದು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈಗ ನಮ್ಮ ಹೊಸೂರು ಇದೆ, TVS ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಗುಜರಾತ್ ಅಥವಾ ಪಂಜಾಬಲ್ಲಿ ಲುಧಿಯಾನ ಇದೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕೊಯಂಬತ್ತೂರು ಆ ಕಡೆ ಎಲ್ಲ ಬಟ್ ಬೆಂಗಳೂರು ಕೊಡುವಂಥ ಒಂದು ಅಡ್ವಾಂಟೇಜ್ನ ಯಾರು ಕೊಡೋಕ್ಕಾಗೋದಿಲ್ಲ. ಸೊ ಅದು ಬೆಂಗಳೂರಿನ ಒಂದು ಸ್ಪೆಷಾಲಿಟಿ. ಎರಡನೇದು ಮೇಡಮ್, ವೆರಿ ಇಂಪಾರ್ಟೆಂಟು, ಒಬ್ಬ ಭಾರತೀಯನಾಗಿ, ಒಬ್ಬ ನಾನೊಬ್ಬ ಈ ಒಂದು ರಾಜ್ಯದ ಒಬ್ಬ ಪ್ರಜೆಯಾಗಿ ಹೇಳೋದಂದರೆ, ಮೇಲ್ಕೋಟೆಯಲ್ಲಿ ಏನೊಂದು ಟಿಪ್ಪು ಸುಲ್ತಾನ್ ಅವರು ಇದ್ದಾಗ ಮಾಡಿದಂಥ ಒಂದು ಹಬ್ಬದ ಟೈಮಲ್ಲಿ, ದೀಪಾವಳಿ ಹಬ್ಬದ ಟೈಮಲ್ಲಿ ಮಾಡಿದಂಥ ಅನ್ಯಾಯ ಏನು? ಒಂದು. ಎರಡನೇದಾಗಿ, ಕೇರಳದಲ್ಲಿ ಅವ್ರು ಮಾಡಿದಂಥ ಅನ್ಯಾಯ ಏನು? ಮಂಗಳೂರಲ್ಲಿ ಮಾಡಿದಂಥ ಅನ್ಯಾಯ ಏನು? ಕೊಡಗಿನಲ್ಲಿ ಮಾಡಿದಂಥ ಅನ್ಯಾಯ ಏನು? ಅದನ್ನು ನೋಡಿ, ಇತಿಹಾಸದಲ್ಲಿ ಯಾರ್ಯಾರು ಏನೇನು ಕೆಟ್ಟದ್ದು ಮಾಡಿದ್ದಾರೆ, ಅದು ಒಂದು ಟೈಮಲ್ಲಿ ಬಂದು ಅದು ಪಾಪಪ್ ಆಗುತ್ತೆ. ಅದು ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಅಲ್ಲ, ಸಮಾಜದಲ್ಲಿ ಅದನ್ನ ಟ್ರೈ ಟು ಫೈಂಡ್ ಔಟ್ ದ ಆನ್ಸರ್ ಅಲ್ಲ ಸರ್. ಅದನ್ನ ಸಮಾಜದಲ್ಲಿ ಇವತ್ತು ಗೋವರ್ಧನ್ ಇರ್ಬೋದು ಅಥವಾ ಬಂಗೇರ ಸರ್ ಇರ್ಬೋದು, ಸಿ ಸಮಾಜ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ತರ ಆಗಿತ್ತು, ಇದು ಸರಿನಾ ತಪ್ಪ? ಕರ್ನಾಟಕದಲ್ಲಿ 350 ವರ್ಷದ ಹಿಂದೆ ಮಾತ್ರ ಯಾಕೆ ಕರಗದಲ್ಲಿ ಹೋಗಿ ಸುತ್ಕೊಂಡ್ಬರ್ತಿತ್ತು, 400 ವರ್ಷದಿಂದ ಯಾಕೆ ಸುತ್ಕೊಂಡ್ಬರ್ತಿರ್ಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಅವತ್ತು ನಡೆದಂಥ ಕ್ರೌರ್ಯ, ಅವತ್ತು ನಡೆದಂಥ ದೌರ್ಜನ್ಯ, ಅದನ್ನು ಇತಿಹಾಸದಲ್ಲಿ ಇವತ್ತಾರೋ ಕೆಲವು ಸಂಘಟನೆಕಾರರು ಹಿಂದೂ ಪರ ಅಂತನಾದ್ರು ಹೇಳ್ಬೋದು, ಅಥವಾ ಅವರು ಕೂಡ ಪ್ರಗತಿಪರರು. ಸಿ, ಪ್ರಗತಿಪರರು ಅಂತ ಹೇಳಿದ್ರೆ ನಾನು ಓದ್ಕೊಂಬಂದಿರೋರು ಮಾತ್ರ ಪ್ರಗತಿಪರರಲ್ಲ, ಗೋವರ್ಧನ ಸ್ವಲ್ಪ ಪ್ರಗತಿಪರರು, ಸಾರ್ವ ಪ್ರಗತಿಪರರು, ಪ್ರತಿಯೊಬ್ಬರು ಕೂಡ. ಅವರು ನಮ್ಮ ರಾಜ್ಯದಲ್ಲಿ ನನ್ನ ಒಂದು ಧರ್ಮ ಇರ್ಬೋದು ಅಥವಾ ನಮ್ಮ ಒಂದು ಆಚಾರ ವಿಚಾರಕ್ಕೆ ಅವತ್ತು ತಪ್ಪು ಮಾಡಿದ್ದಾರೆ. ಅವತ್ತು ನಾವು ದೀಪಾವಳಿ ಹಬ್ಬನೇ ಮಾಡಿದ್ರೆ, ಅಲ್ಲ ಅಲ್ಲ
ಅಲ್ಲ, ನೀವು ಹೇಳದ್ ನಾನು ಒಪ್ಕೊಳ್ತೀನಿ. ಇದು ಯಾವಾಗ ಇದು ಯಾರಿಗೋ ಏನೋ ಸಮಸ್ಯೆ ಆಗ್ತಾ ಇದೆ, ಇದು ಯಾರನ್ನೋ ಏನೋ ಕಂಟಕ ಆಗ್ತಾ ಇದೆ, ಇದು ಯಾರಿಗೋ ಏನೋ ಇನ್ನೊಬ್ಬರಿಗೆ ಹಿಂಸೆ ಆಗ್ತಾ ಇದೆ ಅಥವಾ ಬೇರೆಯವ್ರಿಗೆ ಹಿಂಸೆ ಕೊಟ್ಟು ಈ ಆಚರಣೆಗಳಾಗ್ತಾ ಇದೆ, ಇದು ಧರ್ಮ ಸಾಮರಸ್ಯವನ್ನ ಸಾರುವಂತಹ ನಿಟ್ಟಿನಲ್ಲಿ ಆಚರಿಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಆಚರಣೆ. ಅದನ್ನ ನಾನು ಬೇಡ, ಈಗ ಬೇಡ, ಅದು ಬೇಡ. ಒಂದು ಆನ್ಸರ್ ಮಾಡ್ಬಿಡ್ತೀನಿ, ಗೋವರ್ಧನ್ ಆಗ್ಲೇ ಈ ಪ್ರಶ್ನೆ ಇಲ್ಲ, ಪ್ರಶ್ನೆ ಗೋವರ್ಧನ್ ಅವರು ಆಗ್ಲೇ ಇದನ್ನ ಹೇಳಿದ್ರು. ಏನ್ ಹೇಳಿದ್ರು, ನಾವ್ ಏನ್ ಹೇಳ್ತಿದ್ವಿ, ಹಿಜಾಬ್ ಇಶ್ಯೂ ಬಂದಾಗ ಸಂವಿಧಾನ ಫಾಲೋ ಮಾಡಿ ಅಂತ ಹೇಳ್ತಿದ್ವಿ. ಅಜಾನ್ ಇಶ್ಯೂ ಬಂದಾಗ ಏನ್ ಹೇಳ್ತಿದ್ವಿ, ಸಂವಿಧಾನದ ರೂಲ್ಸ್ ಅದ್ ಎಷ್ಟು ಡಿಸಿಪ್ಲಿನ್ ಇದೆ ಅದನ್ನ ಫಾಲೋ, ಅದಕ್ಕೂ ಇನ್ವೆಸ್ಟ್ಮೆಂಟ್ ಗೂ ಸಂಬಂಧ ಇಲ್ಲ. ಮಾತಾಡಿಸ್ತೀನಿ ಸರ್. ಹೇಳಿದ್ರಿ ಅಂದ್ರೆ ಈ ಒಂದು ಹೇಳಿಕೆಗಳಿಂದ ಅಥವಾ ಇವರುಗಳು ಕೊಡುವಂತಹ ಹೇಳಿಕೆಗಳಿಂದ ಆಗಿರ್ಬೋದು ಅಥವಾ ಇವರುಗಳು ಹೊತ್ತಿಸ್ತಾ ಇರುವಂತಹ ಬೆಂಕಿಯಿಂದ ಆಗಿರ್ಬಹುದು, ಇದರಿಂದ ಏನು ಆರ್ಥಿಕತೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅಂತ. ಸೊ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಧರ್ಮವನ್ನ ಆಧರಿಸಿ ಅಥವಾ ಧರ್ಮವನ್ನ ನೋಡಿ ವ್ಯಾಪಾರ ಮಾಡೋದು, ವಹಿವಾಟು ಮಾಡೋದು, ಇದು ಸಣ್ಣ ಪುಟ್ಟದಿಂದ ಶುರುವಾಗಿ ದೊಡ್ಡ ಮಟ್ಟದಲ್ಲಿ ಎಂಡ್ ಆಗುತ್ತೆ ಅಂತ ಅನ್ಸಲ್ವಾ ಸರ್? ಈಗ ಕೆಲವೊಂದು ಕಡೆ ಅದ್ರ ಬಗ್ಗೆ ಮತ್ತೊಮ್ಮೆ ಮಗದೊಂದು ಬರ್ತಾ ಇದೆ. ಆಚಾರ ವಿಚಾರಗಳು ಇದೇವೆಲ್ಲ, ಧರ್ಮದ ಒಂದು ಸಹಿಷ್ಣುತೆ ನಮ್ಮದೇ ಇರುವಂತ ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ ಇರುವಂತ ಸಹಿಷ್ಣುತೆ ಅದು ಬಹಳ ದೊಡ್ಡದು. ನಾವು ಸರ್ವ ಧರ್ಮ ಸಾಮಾನ್ಯವಾಗಿ ನೋಡುವಂತ ಒಂದು ಜನ, ಆದ್ರೆ ನಾವು ನಾನು ಹಿಂದೂ ಆಗಿರ್ಬೋದು, ಇನ್ನೊಬ್ರು ಮುಸ್ಲಿಂ ಆಗಿರ್ಬೋದು, ಇನ್ನೊಬ್ರು ಕ್ರಿಶ್ಚಿಯನ್ ಆಗಿರ್ಬೋದು, ಅದು ಏನಾಗಿದೆ, ಅವರವರ ಧರ್ಮ ಪಾಲನೆ, ಅವರವರ ವೈಯಕ್ತಿಕತೆ, ಅದನ್ನ ನಾವು ಪಬ್ಲಿಕ್ ಆಗಿ ಏನಾಗಿದ್ರೆ ನಾನು ಧರ್ಮ ಪಾಲನೆ ಮಾಡ್ತೇನೆ, ಏನ್ ಮಾಡ್ಬೇಕು, ನಾನು ಹಿಂದೂ ಆಗಿ ಧರ್ಮ ಪಾಲನೆ ಮಾಡ್ತೇನೆ, ನನಗೆ ಏನು ಆಚಾರ ವಿಚಾರಗಳನ್ನು ಖಂಡಿತವಾಗಿ ಮಾಡ್ತೇನೆ. ಆದ್ರೆ ಇನ್ನೊಬ್ಬರಿಗೆ ಅದರ ಮೇಲೆ ಹೇರುವಂತ ವ್ಯವಸ್ಥೆ ಯಾರಿಗೆ ಮಾಡಬಾರದು. ಇನ್ನೊಂದು ಅಲ್ಲ, ಇನ್ನೊಂದು ಇವತ್ತು ನೋಡ್ಬೇಕಾದ ಏನಂತ ಹೇಳಿದ್ರೆ, ದೇಶದ ಆರ್ಥಿಕತೆಗೆ ಬೆಳವಣಿಗೆಗೆ ಬೇಕಾದಂತ ಕಾರ್ಯಕ್ರಮಗಳನ್ನ ಹಾಕೊಡ್ಬೇಕು. ರಾಷ್ಟ್ರದಲ್ಲಿ ರಾಷ್ಟ್ರ ಸರ್ಕಾರ ಇರಲಿ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇರಲಿ, ಯಾವುದೇ ಆರ್ಥಿಕ ಕಾರ್ಯಕ್ರಮಗಳನ್ನು, ಆರ್ಥಿಕ ನೀತಿಗಳನ್ನು ಬರ್ತಾವಿದೆಯಲ್ಲ, ಅದನ್ನ ನಾವು ಸಮತೋಲನ ಮಾಡಿಕೊಂಡು ಅದನ್ನ ಬಲಪಡಿಸುವಂತ ಪ್ರಯತ್ನಕ್ಕೆ ನಾವು ಕಾರ್ಯಕ್ರಮ ಹಾಕೊಳ್ಬೇಕು. ಇವತ್ತು ನಾವು ವಾಣಿಜ್ಯ ಕೈಗಾರಿಕೆಗಳು ಬೆಳೆಯಲಿಲ್ಲ ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿ ಆಗಲ್ಲ, ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ತೊಂದರೆ ಬರ್ತದೆ. ಇವಾಗ ಇರುವ ಪರಿಸ್ಥಿತಿಯಲ್ಲಿ ನಾವು ಸಾಧಾರಣ ಬೆಳವಣಿಗೆ ಬಹಳ ಚೆನ್ನಾಗಿ ಆಗ್ತಾ ಇದೆ, ಆದ್ರೆ ಅದನ್ನ ಕೆಲವು ಹಿತಾಸಕ್ತಿಗಳು, ಅದನ್ನ ಬಹಳ ಸ್ಥಾಪಿತ ಹಿತಾಸಕ್ತಿಗಳು ಏನ್ ಮಾಡ್ತಾವೆ ಅಂತ ಹೇಳಿದ್ರೆ, ಈ ಬೆಳವಣಿಗೆ ಆಗ್ಬಾರ್ದು, ಈ ರಾಷ್ಟ್ರ ಬೆಳಿಬಾರ್ದು ಅನ್ನುವಂಥದ್ದು ನಮ್ಮ ತರ ಕೆಲವರಿಂದ ಏನಿರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ವಿಚಾರಗಳು ತಿಳಿದಿರಲಿಲ್ಲ, ಅವ್ರ ತಲೆಯಲ್ಲಿ ಏನೋ ಹಾಕ್ಬಿಡ್ತಾರೆ, ಏನೇನೋ ವಿಚಾರ ಹಾಕ್ತಾರೆ. ನೋಡ್ರಿ, ಯಾವುದೇ ಇರಲಿ, ಮನುಷ್ಯ ಎಲ್ಲರಲ್ಲೂ A+ A B B+ ಬಿ ಅಂತ ರಕ್ತ ಓ ನೆಗೆಟಿವ್ ಬ್ಲಡ್ ಇರ್ತದೆ. ಅದ್ ಬಿಟ್ರೆ ನಾನು ನನಗೆ ರಕ್ತ ಬೇಕು ಅಂತ ಹೇಳಿ ಮಾರ್ಕ್ ಹೋದ್ರೆ, ಹೊರಗಡೆ ಹೋದ್ರೆ ಆ ರಕ್ತ ಎಲ್ಲಿಂದ ಬರ್ತದೆ? ಯಾರು ಕೇಳಲ್ಲ ಸರ್, ಯಾರು ಕೇಳಲ್ಲ. ಇತ್ತೀಚೆಗಷ್ಟೇ ಒಬ್ರು ಫೇಸ್ಬುಕ್ ಮಿತ್ರರು ಒಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ, ಅಂದ್ರೆ ಬ್ಲಡ್ ಡೋನರ್ಸ್ ಯಾರೆಲ್ಲ ಇದಾರೆ ನನ್ನ ಹತ್ರ, ಯಾರ್ಯಾರು ಯಾವ ಧರ್ಮದವರು ಅಂತ. ಇಷ್ಟು ದಿನ ಯಾರು ಮಾಡಿರ್ಲಿಲ್ಲ. ಸೊ ಅದನ್ನ ಮಾಡಿದಾಗ ಅದ್ರಲ್ಲಿ ಹಿಂದೂಗಳು ಇದ್ರು, ಮುಸ್ಲಿಮರು ಇದ್ರು, ಕ್ರಿಶ್ಚಿಯನ್. ನಾನು ಹೇಳಿದ್ರೆ ಇದೇನಂತ ಹೇಳಿದ್ರೆ ಒಂಥರ ಅರ್ಲಿ ಮಾರ್ನಿಂಗ್ ಡ್ರೀಮ್ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಎಕ್ಸಾಕ್ಟ್ಲಿ. ಒಳ್ಳೆ ಒಳ್ಳೆ ಮಾತು ಹೇಳಿದ್ರಿ ಗೋವರ್ಧನ್ ಅವರೇ. ಬಹುಶಃ ಈ ಒಂದು ಎಕ್ಸಾಂಪಲ್ ಸಾಕು ಅನ್ಸುತ್ತೆ, ಈ ಒಂದು ಅಥವಾ ಏನೇ ಗಲಾಟೆಗಳನ್ನು ನಡೆಸೋದಕ್ಕಾಗಿರ್ಬೋದು, ಮತ್ತೊಂದಾಗಿರ್ಬೋದು, ನಾನು ನನ್ನ ಧರ್ಮವನ್ನ ಪಾಲಿಸೋದು ನನ್ನ ಕರ್ತವ್ಯ, ಅದು ನನಗೆ ಬಿಟ್ಟಿದ್ದು, ಅದನ್ನ ಪಾಲಿಸ್ಬೇಡ ಅಂತ ಹೇಳಕ್ ಯಾರಿಗೂ ಅಧಿಕಾರ ಇಲ್ಲ ಅಲ್ವಾ ಗೋವರ್ಧನ್ ಅವರೇ? ಖಂಡಿತವಾಗ ಯಾರು ಸಹ, ಇಡೀ ಹಿಂದೂ ಕಾರ್ಯಕರ್ತರು ಯಾರನ್ನು ಇಸ್ಲಾಂ ಧರ್ಮೀಯರಿಗೆ ಅಥವಾ ಮುಸಲ್ಮಾನರಿಗೆ ನಾವು ಹೋಗಿ ನೀವು ನಮ್ಮ ಧರ್ಮವನ್ನ ಪಾಲಿಸ್ಬೇಕು ಅಂತ ಆಗ್ಲಿ ಅಥವಾ ನಿಮ್ಮ ಧರ್ಮವನ್ನ ತ್ಯಜಿಸಬೇಕು ಅಂತ ಹೇಳಿರ್ತಕ್ಕಂತ ಉದಾಹರಣೆನೇ ಇಡೀ ದೇಶದಲ್ಲಿ ಇಲ್ಲ. ಯಾರನ್ನಾದ್ರೂ ನಾವು ಒತ್ತಾಯ ಪೂರ್ವಕವಾಗಿ ಹೇಳಿರ್ತಕ್ಕಂತ ಉದಾಹರಣೆ ಎಲ್ಲಾದ್ರೂ ಇದೆಯಾ? ನಾವ್ ಹೇಳಿಲ್ಲ. ಆದ್ರೆ ಶಾಲಾ ಕಾಲೇಜುಗಳಲ್ಲಿ ಏನು ವಸ್ತ್ರ ಸಂಹಿತೆ ಬರುತ್ತೆ ಅದನ್ನ ಪಾಲಿಸ್ಬೇಕು ಅಂತ ಹೇಳಿದೀವಿ, ಅದ್ರಲ್ಲಿ ತಪ್ಪೇನು ಇಲ್ಲ. ನಮ್ಮ ಹಿಂದೂ ಧರ್ಮೀಯರು ಹಬ್ಬಗಳಲ್ಲಿ ತಮ್ಮ ದೇವರಿಗೆ ಅರ್ಪಿಸ್ತಕ್ಕಂತ ಸಂದರ್ಭದಲ್ಲಿ ಹಲಾಲ್ ಮುಕ್ತವಾದಂತ ಮಾಂಸವನ್ನ ಖರೀದಿ ಮಾಡ್ಬೇಕು ಅಂತ ಹೇಳಿದೀವಿ, ಅದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ. ಅದೇ ರೀತಿನಲ್ಲಿ ಇವತ್ತು ಏನು ಹಲವಾರು ವಿಚಾರಗಳು ಇವತ್ತು ಬರ್ತಾ ಇದೆ, ಅದರಲ್ಲಿ ಧರ್ಮ ಬಂದಿರತಕ್ಕಂಥದ್ದು ಇದು ಕೆಲವು ಏನು ಮುಸಲ್ಮಾನರ ಸ್ವಯಂ
ಸ್ವಯಂ ಕೃತ ಅಪರಾಧದಿಂದ ಇವತ್ತು ಬರ್ತಾ ಇದೆ. ಯಾವಾಗ ನ್ಯಾಯಾಲಯ ಕೊಟ್ಟಂತ ಆದೇಶವನ್ನ ಅವರು ಪಾಲನೆ ಮಾಡಿದ್ರೆ ಇಷ್ಟೊಂದು ಗಂಭೀರ ಸ್ಥಿತಿಗೆ ಅಥವಾ ಸಮಾಜದ ನಡುವೆ ಇಷ್ಟೊಂದು ಒಂದು ಕಂದಕ ನಿರ್ಮಾಣ ಮಾಡ್ತೀನಿ ನಿಮಗೆ. ನೀವು ಅವರು ಕಾನೂನನ್ನ ಪಾಲಿಸಲಿಲ್ಲ ಅಂತೇಳಿ ನೀವು ಈ ರೀತಿಯಾಗಿ ನಾವು ಅವ್ರಿಗೆ ಶಿಕ್ಷೆ ಕೊಡ್ತೀವಿ? ಕಾನೂನು ಎಲ್ಲ ಉಲ್ಲಂಘನೆ ಮಾಡ್ತಾ ಇಲ್ಲ, ಕಾನೂನು ಪಾಲಿಸ್ರಿ ಅಂತೇಳಿ ಜಾಗೃತಿಯನ್ನ ಮಾಡ್ತಾ ಇದೀವಿ ಅಷ್ಟೇ, ಆಗ್ರಹ ಪಡಿಸ್ತಾ ಇದೀವಿ. ನಾವೆಲ್ಲೂ ಒತ್ತಾಯವಾಗಿ ಅವ್ರನ್ನ ಇದು ಮಾಡ್ತಾ ಡಿಮ್ಯಾಂಡ್ ಮಾಡ್ತಾ ಇಲ್ವಲ್ಲ, ಕಾನೂನು ಈ ದೇಶದ ಕಾನೂನಿಗೆ ಗೌರವಿಸಿ ಈ ಅಂತ ನಾವು ಅವರಲ್ಲಿ ಕೇಳ್ತಾ ಇದೀವಿ ಅಷ್ಟೇನೆ. ಎಲ್ಲ ಮಾಧ್ಯಮಗಳನ್ನು ವಿನಂತಿ ಮಾಡ್ತಾ ಇದೀವಿ. ಈಗ ಮುಸ್ಲಿಮರಲ್ಲೂ ನಮ್ಮಂತ ನಾಯಕರು ಇದಾರೆ, ನಮ್ಮಲ್ಲೂ ಹಿಂದೂಗಳಲ್ಲೂ ನಾಯಕರು ಇದ್ದಾರೆ. ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಇದನ್ನ ಬಗೆಹರಿಸ್ಕೊಳ್ಳೋಣ ಅಂತ ಎಲ್ಲರೂ ಚರ್ಚೆ ಮಾಡಿದೀವ. ಯಾವ ಈಗ ಈಗ ಮುಸಲ್ಮಾನರಲ್ಲೂ ನಮ್ಮಂತವ್ರು ಇದಾರೆ ಅಂತ ಹೇಳಿದ್ರಲ್ಲ, ಯಾವ ಮುಸಲ್ಮಾನ ಗಂಗೊಳ್ಳಿಯಲ್ಲಿ ಮೀನು ಮಾರಾಟಗಾರರನ್ನ ಅವ್ರ ಹತ್ರ ವ್ಯವಹಾರ ಮಾಡಬಾರ್ದು ಅಂತೇಳಿ ನಿರ್ಬಂಧ ಅಂತ ಆಗ್ದಂತ ಸಂದರ್ಭದಲ್ಲಿ ಯಾವ ಮುಸಲ್ಮಾನ ಪ್ರತಿಭಟನೆ ಮಾಡಿದ್ರು? ಅದೇ ರೀತಿಯಲ್ಲಿ ಒಬ್ಬ ಒಬ್ಬ ಅಕ್ಬರುದ್ದೀನ್ ಓವೈಸಿ ಹೇಳ್ತಾನೆ, 15 ನಿಮಿಷ ಕಾಲಾವಕಾಶ ಕೊಟ್ರೆ ಪೊಲೀಸ್ ಅನ್ನ ತೆಗೆದ್ರೆ 80% ಹಿಂದೂಗಳನ್ನ ನಾನು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಯಾವ ಮುಸಲ್ಮಾನ ಮಾಡಿದ್ರು ಅಲ್ಲ ಬಿಡಿ, ಅದನ್ನ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮತ್ತೆ ಪೊಲೀಸ್ ಇರುತ್ತೆ, ನಮ್ಮ ಹತ್ರ ಕಾನೂನು ಇದೆ, ಎಲ್ಲ ವ್ಯವಸ್ಥೆ. ಅಕ್ಬರುದ್ದೀನ್ ಓವೈಸಿ ಮಾತನ್ನ ಯಾವ ಮುಸಲ್ಮಾನರು ಖಂಡಿಸ್ರು? ಹೋಮ್ ಮಿನಿಸ್ಟರ್ ಕೈಲಿ ಹಿಂದೂ ಕೈಲಿದೆ. ಬೇಜವಾಬ್ದಾರಿ ಹೇಳಿಕೆ ಮತ್ತು ಮತ್ತು ಏನ್ ಹೇಳ್ತಾರಲ್ಲ ಬೇಜವಾಬ್ದಾರಿ, ಯಾರೇ ಇರ್ಲಿ ಅವರು ಅಂತ ಹೇಳಿಕೆ ಹೇಳುವಂತ ಜನ ಇದ್ರಲ್ಲ, ಅವ್ರನ್ನ ಬಹಿಷ್ಕರಿಸ್ಬೇಕ. ಯಾಕಂತ ಹೇಳಿದ್ರೆ ಅದು ದೇಶದ ಬೆಳವಣಿಗೆಗೆ ಬೆಳವಣಿಗೆಗೆ ಪೂರಕವಾದ ಆರ್ಥಿಕತೆಯಲ್ಲಿ ಅದನ್ನ ನಾವು ಅಳವಡಿಸಿಕೊಂಡು ಅದರಲ್ಲಿ ಆರ್ಥಿಕತೆ ಬೆಳವಣಿಗೆ ಬೇಕಾದ ಹೈದರಾಬಾದ್ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ಏನ್ ಗೊತ್ತಾ, ಯಾವುದೇ ಮುಸ್ಲಿಂ ಸಂಸ್ಥೆ ಇರಲಿ, ಯಾವುದೇ ಹಿಂದೂ ಸಂಸ್ಥೆ ಇರಲಿ, ಯಾಕಂತ ಹೇಳಿದ್ರೆ ನಾವು ನಮ್ಮ ನಮ್ಮ ಸಿಮಿತಿಯಲ್ಲಿ ನಮ್ಮ ಪೆರಿಮೀಟರ್ ಅಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ನಾವು ಎಲ್ಲಿ ಬೆಳವಣಿಗೆ ಎಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಕು, ಆದ್ರೆ ನಾವು ಇನ್ನೊಬ್ಬರ ಮೇಲೆ ಹೇಳುವಂತ ಕೆಲಸ ಮಾಡಬಾರ್ದು. ಆದ್ರೆ ಕ್ಲಾರಿಫಿಕೇಶನ್ ಅಲ್ಲ, ಬಂಗೇರ ಸರ್ ಅವರು ಬಂಗೇರ ಸರ್ ಅವರು ಒಂದು ಕಮೆಂಟ್ ಮಾಡಿದ್ರು. ಸಿ ಮೇಡಮ್, ಬಹಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಒಂದು ಸೊಸೈಟಿನಲ್ಲಿ ಈ ತರ ಪ್ರಾಬ್ಲಮ್ಸ್ ಏನಿದೆ, ಏನೊಂದು ಎರರ್ಸ್ ಇರ್ಬೋದು, ಸರಿ ತಪ್ಪುಗಳಿರ್ಬೋದು, ಇಟ್ಸ್ ಎ ವೆರಿ ಕಾಮನ್ ಫ್ಯಾಕ್ಟರ್. ಒಂದು ಪ್ರೊಟೆಸ್ಟ್ ಬರುತ್ತೆ, ಪ್ರತಿಧ್ವನಿ ಬರುತ್ತೆ, ಅದು ಸಮತೋಲನ ಆಗುತ್ತೆ. ಇದಕ್ಕೂ ಮತ್ತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೂ ಯಾವುದು ಸಂಬಂಧ ಇಲ್ಲ. ಇಲ್ಲೇನು ಭಯೋತ್ಪಾದನೆ ನಡೀತಿರಲಿಲ್ಲ, ಇರಾನ್ ತರ ಅಥವಾ ಇಮಾನಲ್ಲಿ ಅಮೆರಿಕದಲ್ಲಿ ಆದಂತ, ಇದು ಒಂದು ಸಮಾಜದಲ್ಲಿ ನಡೀತಕ್ಕಂಥ ಒಂದು ಸ್ವಲ್ಪ ಸೊ ಅದರಿಂದ ಬಂಗಾರ ಸರ್ ಆಗಲೇ ಹೇಳ್ದಂಗೆ, ಒಬ್ಬ ಫಾರಿನ್ ಇನ್ವೆಸ್ಟರು ಕರ್ನಾಟಕಕ್ಕೆ ಬಂದು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗಾಗಲೇ ಬೊಮ್ಮಾಯಿ ಸರ್ ಅವರು ಅನೌನ್ಸ್ ಮಾಡಿದ್ದಾರೆ, ನವೆಂಬರ್ ತಿಂಗಳಲ್ಲಿ ನಾವು ಜಿಮ್ ಅಂದರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತೀವಿ ನಾವು, ಈ ಕರ್ನಾಟಕಕ್ಕೆ ವಿ ಹ್ಯಾವ್ ಟು ಬ್ರಿಂಗ್ ಜಾಬ್ಸ್ ಇನ್ವೆಸ್ಟ್ಮೆಂಟ್ ಅಂತೆಲ್ಲ ಹೇಳಿದ್ದಾರೆ. ಸೊ ಈ ಎಲ್ಲ ಏನೊಂದು ಇಶ್ಯೂಸ್ ಆಗಿದೆ, ಇವೆಲ್ಲವೂ ಕೂಡ ಟೆಂಪರರಿ ತಾತ್ಕಾಲಿಕವಾದದ್ದು. ಇದನ್ನು ಕೆಲವು ಹಿತಾಸಕ್ತಿಗಳು ಅವರು ಇದನ್ನು ಆ 6 ಜನ ಹೆಣ್ಮಕ್ಳು ಏನು ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಉಡುಪಿನಲ್ಲಿ, ಅಲ್ಲೇ ಆ ಲೀಡರ್ಸ್ ಅಲ್ಲೇ ಸಾಲ್ವ್ ಮಾಡಿಬಿಟ್ಟಿದ್ರೆ ಇವತ್ತು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಅಂದರೆ ಒಂದು ಮುಂದಾಳತ್ವ ನೋಡುವಂಥ ನಾಯಕರು ಅಲ್ಲೆಲ್ಲ ಕೊರತೆಯಾಗಿರುವಂಥ ಒಂದು ಮೇಡಮ್. ಎರಡನೇದು ಒಂದು ನಿಮಿಷ, ಎರಡನೇದು ಏನಂತ ಹೇಳಿದ್ರೆ, ಇವತ್ತು ಕರ್ನಾಟಕದಲ್ಲಿ ಎಸ್ಪೆಷಲಿ ಡೆವಲಪ್ಮೆಂಟ್ ಅಂತ ಬಂದಾಗ ಇಡೀ ಇಂಡಿಯಾಗೆ ನಾವೇ ಮಾದರಿ. ಸೊ ಅದರಿಂದ ಯಾವುದೇ ರೀತಿಯಾದಂಥ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇವೆಲ್ಲವೂ ಕೂಡ ಲೋಕಲ್ ಇಶ್ಯೂಸ್. ಲೋಕಲ್ ಅಂದ್ರೂ ಎಲ್ಲೋ ಒಂದ್ ಕಡೆ ಈಗ ನಾವು ಇದ್ದಾಗ ನಮ್ಮ ನೇರಕ್ಕೆ ನಾವು ಮಾತಾಡ್ತಿರ್ತೀವಿ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬಿಟ್ಟರೆ ಬೇರೆ ಎಲ್ಲೋ ಅಂತ ಬೆಳವಣಿಗೆ ಬಹಳ ಬಲಾಢ್ಯವಾದಂತ ಒಂದು ವರ್ಕ್ ಫೋರ್ಸ್ ಇರುವಂತ ಜಾಗ ಬೆಂಗಳೂರು. ಅದಕ್ಕೆ ನೀವು ತೆಲಂಗಾಣ ಇರಲಿ, ಚೆನ್ನೈ ಇರಲಿ, ಎಲ್ಲೇ ಇರಲಿ, ಬಟ್ ಬೆಂಗಳೂರು ಬಹಳ ಬಲಾಢ್ಯ. ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಹೋದಾಗ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೂ ಬೇಸ್ ಇದೆ, ಇಲ್ಲ ಅಂತ ಹೇಳಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಇದೆ, ಅದರಲ್ಲಿ ಕೆಲವು ಅಡ್ವಾನ್ಸ್ ಟೆಕ್ನಾಲಜಿ ಬೇಸ್ ಇರ್ತದೆ, ನಮ್ಮಲ್ಲಿ ಕೆಲವು ಡೈನಾಮಿಕ್ಸ್ ಇರ್ಬೋದು, ಅದು ಬೇರೆ ಏನೇ ಟೆಕ್ನಾಲಜಿ ಇರ್ಬೋದು, ಅದರಲ್ಲಿ ಏರ್ಕ್ರಾಫ್ಟ್ ಸಂಬಂಧಪಟ್ಟಂತೆ ಇರಲಿ, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತೆ ಇರಲಿ, ಅದು ನಮ್ಮ ಬೆಂಗಳೂರಲ್ಲಿ ಬಹಳ ದೊಡ್ಡದಾಗಿರುತ್ತೆ. ಅದರಿಂದಾಗಿ ಅದರ ಪೂರಕವಾದ ಕಾರ್ಯಕ್ರಮಗಳು ಇಲ್ಲಿ ನವೆಂಬರ್ ಮಾಡಬೇಕಂತ ರಾಜ್ಯ ಸರ್ಕಾರ ಏನು ಹಾಕೊಂಡಿದೆ ಅದು ಮುಂದಕ್ಕೆ ಹೋಗ್ತದೆ. ಈ ಇದೇನು ಗೊತ್ತಾ ನಿಮ್ಗೆ, ಮತ್ತೆ ಮತ್ತೆ ಸ್ವಲ್ಪ ಅಪಸರಗಳು ಬಂದೇ ಬರ್ತದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಕೋಶ
ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆದ್ರಿಂದ ಎಲ್ಲರಿಗೂ ಗೊತ್ತಿರ್ತದೆ. ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಈಗ ನಾನು ಏನ್ ಮಾತಾಡಿದೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಾಗದೆ ಏನ್ ಮಾತಾಡಿದೆ ಅಂತ ಹೇಳ್ಬಿಟ್ಟು ನಮ್ಮ ಚಲೋರಾಯಸ್ವಾಮಿ ಅಷ್ಟೇ ಕಥೆ ಹೇಳ್ತಾ ಇದ್ದಾರೆ ಮೇಲ್ಕೋಟೆ. ಇದು ಚಲೋರಾಯಸ್ವಾಮಿ ಮೇಲ್ಕೋಟೆನಲ್ಲಿ ಅವ್ರ ವೈಫ್ ಮುಸ್ಲಿಮ್, ನೀವ್ ಅದ್ ಗೊತ್ತಿದ್ಯಾ ಇತಿಹಾಸ ಹೇಳ್ತೀರಾ. ಆಮೇಲೆ ಒಂದ್ ನಿಮಿಷ ಸರ್, ತಾವು ದಯವಿಟ್ಟು ಒಂದು ನನ್ನ ಸ್ಪೆಷಲ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇಂದು ದೇವ್ರಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಸ್ವಲ್ಪ ಕುಲಂಕುಶವಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಯಾವುದೇ ಒಂದು ಮಾರಮ್ಮನ ಇರ್ಬೋದು ಅಥವಾ ಅಣ್ಣಮ್ಮನ ಇರ್ಬೋದು, ಇವರೆಲ್ಲರೂ ಕೂಡ 2000 ವರ್ಷ 5000 ವರ್ಷ ಈಗ ಬರೇ ನಮ್ಗೆ 500 ವರ್ಷ 1000 ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಧರ್ಮ ಅಲ್ಲ ನಮ್ದು. ನಮ್ದು 5000 ವರ್ಷ ಇರುತ್ತೆ. ಈಗ ಸರ್ಪ್ರೈಸ್ ಇಟ್ಕೊಂಡು ಸ್ವಾಮಿಗೆ ಆಪತ್ತು ಬಂದಾಗ ಮುಸ್ಲಿಂ ಮಹಿಳೆ ಅವ್ರಿಗೆ ಸಹಾಯ ಮಾಡಿದ್ರಿಂದ ಅವಳನ್ನ ಮೋಹಿತನಾಗಿ ಮದುವೆ ಮಾಡ್ಕೊಂಡ್ರು ಅಸ್ತಿತ್ವ. ಹಿಂದೂ ಧರ್ಮದ ಏನು ದೇವತೆಗಳ ಅಸ್ತಿತ್ವ ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾರಿಗೂ ಇವತ್ತವರೆಗೂ ವಿಜ್ಞಾನಕ್ಕೆ ಖಂಡ ಮಾಡ್ತೀನಿ. ಇದೇ ಟಿವಿ ಚಾನಲ್ ಮೇಡಮ್ ಏನ್ ಇವತ್ತು ಇವರು ಅಲ್ಲಿ ಹೇಳ್ತಾ ಇದಾರೆ ನಮ್ಮ ಸ್ನೇಹಿತರು, ಇಸ್ಲಾಂ ಹುಟ್ಟಿರ್ತಕ್ಕಂಥದ್ದು ಕೇವಲ 1500 1600 ವರ್ಷಗಳ ಹಿಂದೆ ಅಷ್ಟೇ. ಆದ್ರೆ ಹಿಂದೂ ಧರ್ಮದ ಹುಟ್ಟು ಯಾವಾಗಾಯ್ತು ಅಂತ ಹೇಳಿ ಯಾರಿಗೂ ಸಹ ಗೊತ್ತಿಲ್ಲ. ರಾಮ ಮತ್ತೆ ಲಕ್ಷ್ಮಣ ಮತ್ತೆ ಕೃಷ್ಣನ ಏನೊಂದು ಇರುವಿಕೆಯನ್ನ ಪುರಾಣಗಳಿಂದ ಅಥವಾ ಒಂದಷ್ಟು ಅಧ್ಯಯನಗಳಿಂದ ತಿಳಿದಿರ್ತಕ್ಕಂಥದ್ದು ಕನಿಷ್ಠ ಅಂತ ಹೇಳಿದ್ರು 6000 ವರ್ಷಗಳ ಹಿಂದೆ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಇಸ್ಲಾಂ ಅಂತ ಹೇಳ್ತಕ್ಕಂತ ಒಂದು ಧರ್ಮನೇ ಇಲ್ದಿರ್ತಕ್ಕಂಥದ್ರಲ್ಲಿ ಇಸ್ಲಾಮಿನ ಒಬ್ಬ ಹುಡುಗಿಯನ್ನ ನಮ್ಮ ಮೇಲ್ಕೋಟೆಯ ಚಲುವ ನಾರಾಯಣ ಸ್ವಾಮಿ ಮದುವೆ ಆಗಿದ್ರು ಅಂತ ಹೇಳಿದ್ರಿ ಸರ್. ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ರಾಷ್ಟ್ರದ ರಾಜ್ಯದ ಆರ್ಥಿಕ ಮತ್ತು ಕೈಗಾರಿಕೆ ಬೆಳವಣಿಗೆ ಬೇಕಾದಂತ ಪೂರಕವಾದ ಕಾರ್ಯಕ್ರಮ ಏನು ಹಾಕೊಂಡಿದಾರೆ ಅದನ್ನ ಬೆಳವಣಿಗೆಗೆ ನಾವು ಪೂರಕವಾಗಿ ಕೆಲಸ ಮಾಡ್ಬೇಕಾಗುತ್ತೆ. ಈ ಅಪಸ್ವರಗಳನ್ನ ಎತ್ಬಿಟ್ಟು ಅದನ್ನ ನಮ್ಮಲ್ಲಿ ಹಿಂದಿಡುವಂತ ಕಾರ್ಯಕ್ರಮವನ್ನು ಹಾಕೊಳ್ಬಾರ್ದು. ಇನ್ನೊಂದು ಏನಂತ ಹೇಳಿದ್ರೆ, ಯಾರೇ ಇನ್ವೆಸ್ಟರ್ಸ್ ರಾಜ್ಯಕ್ಕೆ ಬರ್ಬೇಕಾಗಿದ್ರೆ ಅವ್ರ ಮೊದಲಾಗಿ ಇಲ್ಲಿ ಸ್ಟಡಿ ಮಾಡ್ಕೊಂಡು ಬರ್ತಾರೆ. ಇಲ್ಲಿರುವಂತ ವ್ಯವಸ್ಥೆ ಏನಿದೆ, ಇಲ್ಲಿರುವಂತ ಸ್ಕಿಲ್ಡ್ ಮ್ಯಾನ್ ಪವರ್ ಏನಿದೆ, ಇಲ್ಲಿರುವಂತ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಪವರ್ ಪೊಸಿಷನ್ ಏನಿದೆ, ಇದೆಲ್ಲ ನೋಡ್ಕೊಂಡು ಬರ್ತಾರೆ. ಬಂದಿದ್ದಾಗ ನಿಮ್ಮ ಆಗ್ರಹ ಏನು, ನಿಮ್ಮ ಬೇಡಿಕೆ ಏನು ಅಂತಿಮವಾಗಿ? ಗೋವಿಂದ ಸ್ವಾಮಿ ಕ್ಷಮೆ ಕೇಳ್ಬೇಕು ಮೇಡಮ್. ಈ ಏನು ಹಿಂದೂ ಕಾರ್ಯಕರ್ತರ ಆಂದೋಲನಗಳಿಗೂ ಆರ್ಥಿಕತೆಗೂ ಯಾವ್ದೇ ರೀತಿಯಾದಂತ ಸಂಬಂಧ ಇಲ್ಲ. ಏನು ಆರ್ಥಿಕತೆ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಸಹ ಆರ್ಥಿಕತೆಗೆ ಪೂರಕವಾಗಿ ಕೈ ಜೋಡಿಸಿ ಎಲ್ಲಾ ಉದ್ಯಮಗಳಲ್ಲೂ ನಮ್ಮ ಹಿಂದೂ ಸಮಾಜದವರು ತೊಡ್ಕೊಂಡಿದ್ದಾರೆ. ಅಥವಾ ನಾವು ಉದ್ಯಮಗಳಲ್ಲಿ ನಾವು ಯಾವ್ದೇ ಧರ್ಮ ಅಥವಾ ಜಾತಿಯನ್ನ ನೋಡಿಲ್ಲ. ನಾವು ಹೇಳ್ತಾ ಇರ್ತಕ್ಕಂಥ ಆಂದೋಲನಗಳಿಗೂ ನಮ್ಮ ಬೆಂಗಳೂರಿನ ಅಥವಾ ಕರ್ನಾಟಕದ ಆರ್ಥಿಕತೆಗೂ ಯಾವ್ದೇ ರೀತಿಯ ಮಾಡೋದಿಲ್ಲ. ಮೇಡಮ್ ಗೋವಿಂದ್ ಇವರು ನಮ್ಮ ಇವರು ಕೂಡ ಅವ್ರ ಹೆಸರು ಕಾರ್ಯಕರ್ತರು ಗೋವರ್ಧನ್ ಅವರು ಕೂಡ ಇದನ್ನ ಖಂಡ ಮಾಡಲಿಲ್ಲ. ನಾನು ಗೋವಿಂದ ಸ್ವಾಮಿ ಅವರು ದಯವಿಟ್ಟು ಕ್ಷಮೆ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಎಲ್ಲೂ ಕೂಡ ಚಲುನಾರಾಯಣ ಸ್ವಾಮಿ ನೀವು ಒಂದು ಧರ್ಮಕ್ಷೇತ್ರಕ್ಕೆ ಇಟ್ಸ್ ವೆರಿ ಶಾಕಿಂಗ್. ಯಾಕೆ ಅಂತ ಹೇಳಿದ್ರೆ, ಅಲಿಗಾರ್ ಮುಸ್ಲಿಂ ಯೂನಿವರ್ಸಿಟಿನಲ್ಲಿ ಕೂಡ ಮೂರು ದಿವಸದಿಂದ ಇದನ್ನ ಹೇಳಿದ್ರು.
ಡಿಸ್ಕಷನ್ಗೆ ಟಾಪಿಕ್ ಅಲ್ಲ, ತಾವ್ ಕ್ಷಮೆ ಕೇಳಬೇಕು, ತಾವ್ ಕ್ಷಮೆ ಕೇಳಬೇಕು, ಇಲ್ಲ ತಾವ್ ಕ್ಷಮೆ ಕೇಳಬೇಕು, ಮಾತಾಡ್ತೀನಿ ಕೇಳಿ, ತಾವ್ ಕ್ಷಮೆ ಕೇಳಬೇಕು. ಪ್ರಜಾಪ್ರಭುತ್ವನ ಅದಕ್ಕೆ ಹೇಳಿದ್ದು, ಅಲ್ಲೂ ಕತೆ ಇದೆ, ಅದನ್ನು ಕೇಳಿ, ಅವ್ರ ಕತೆನೂ ಕೇಳಿ, ನಿಮ್ ಕತೆನೂ ಕೇಳೋಣ. ಅಂತಿಮವಾಗೇನು, ನಾವು ಜಗಳ ಆಡೋದ್ ಬೇಡ, ನೆಮ್ಮದಿ ಆಗಿರೋಣ, ಪ್ರಗತಿ ಪೂರ್ವಕ ಕೆಲಸ ಮಾಡೋಣ ಅನ್ನೋದೇ. ಗೋವರ್ಧನ್ ಅವರೇ, ಗೋವಿಂದ ಸ್ವಾಮಿ ಅವರೇ, ಚಂದ್ರಶೇಖರ್ ಅವರೇ, ನಾಲ್ಕು ಜನಕ್ಕೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನಿಜಕ್ಕೂ ಈ ಸಂದರ್ಭದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಒಂದಷ್ಟು ಬದಲಾವಣೆಗಳಾಗಬೇಕು ಅಂತಂದ್ರೆ ಈ ಸಂಘರ್ಷ ನಿಲ್ಲಬೇಕು. ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಮುಂದಕ್ಕೆ ಹೋಗಬೇಕೇ ಹೊರತು, ನಾನು ಆ ಧರ್ಮ, ನೀನು ಈ ಧರ್ಮ, ಆ ಧರ್ಮದವರ ಜೊತೆ ಖರೀದಿ ಮಾಡಬಾರ್ದು, ವ್ಯಾಪಾರ ಮಾಡಬಾರ್ದು ಅಂತಂದ್ರೆ ಇದು ಮತ್ತೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಹೊರತು ಇದು ಇಲ್ಲಿಗೆ ಮುಗಿಯುವಂತಹ ಯಾವ ಲಕ್ಷಣಗಳು ಕೂಡ ಗೋಚರಿಸ್ತಾ ಇಲ್ಲ. ಹಾಗಾಗಿ ಆರ್ಥಿಕ ಬೆಳವಣಿಗೆಯಿಂದ, ಸಾಮಾಜಿಕ ಬೆಳವಣಿಗೆಯಿಂದ, ಶೈಕ್ಷಣಿಕ ಬೆಳವಣಿಗೆಯಿಂದ, ಎಲ್ಲದರ ಹಿತದೃಷ್ಟಿಯಿಂದಲೂ ಕೂಡ ನೋಡೋದಾದ್ರೆ ಧಾರ್ಮಿಕವಾಗಿ ಈ ಒಂದು ಸಂಘರ್ಷ ಏನಿದೆ ಅದು ಒಂದು ತಾರ್ಕಿಕ ಅಂತ್ಯವನ್ನ ಕಾಣಲೇಬೇಕಾಗತ್ತೆ. ಸೊ ಯಾವ ನಿಟ್ಟಿನಲ್ಲಿ ಇದು ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ. ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.